ಮಾಜಿ ಶಾಸಕ ಅಪ್ಪು ಪಟ್ಟಣ ಶೆಟ್ಟಿ ಅವರಿಂದ ಪತ್ರಿಕಾಗೋಷ್ಠಿ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಮಾಜಿ ಶಾಸಕರಾದ ಅಪ್ಪು ಪಟ್ಟಣ ಶೆಟ್ಟಿ ಅವರು ವಿಜಯಪುರದಲ್ಲಿ ಭೂ ಪ್ರಕರಣದ ದೊಡ್ಡ ಜಾಲವೇ ಇದೆ. ನಾನು ಹಲವು ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಆಗಿನ ಕಂದಾಯ ಸಚಿವರಿಗೂ ಕೂಡ ಮನವಿ ಸಲ್ಲಿಸಿದ್ದೇನೆ. ಇಲ್ಲಿ ಹಲವು ಪ್ರಕರಣಗಳು ಪೊಲೀಸ್ ಮೆಟ್ಟಿಲೇರಿದೆ. ಈ ಮೊದಲು ಸಬ್ ರಿಜಿಸ್ಟ್ರರ್ ಕಚೇರಿಯಲ್ಲಿ ನಡೆದ ಹಗರಣ ಬಯಲು ಮಾಡಿದೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸಿಓಡಿ ತನಿಖೆಯಾಗಬೇಕೆಂದು ಆಗ್ರಹಿಸಿದೆ. ಸಬ್ ರಿಜಿಸ್ಟ್ರರ್ ಕಚೇರಿಯಲ್ಲಿ ಹಲವಾರು ವರ್ಷಗಳಿಂದ ಒಬ್ಬ ಅಧಿಕಾರಿ ಠಿಕಾಣಿ ಹೂಡಿದ್ದು ಅವರ ಮೇಲೆ ಹಿಂದೆಯೂ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಇಂತಹ ಆರೋಪಗಳು ಇದ್ದರೂ ಕೂಡ ಬಿರಾದಾರ್ ಎಂಬ ಅಧಿಕಾರಿ ವರ್ಗಾವಣೆಯಾದರೂ ಕೂಡ ಮತ್ತೆ 3-4 ತಿಂಗಳಲ್ಲಿ ಇಲ್ಲಿಗೆ ಬಂದಿರುತ್ತಾರೆ. ಅವರನ್ನ ಇಲ್ಲಿಯೇ ಉಳಿಸಿಕೊಂಡಿರುವುದು ಯಾರ ಖರ್ಚು ಸರಿದೂಗಿಸಲು ಎಂದು ಕಿಡಿಕಾರಿದರು. ನನ್ನ ಅವಧಿಯಲ್ಲಿ 120 ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಯೋಜನೆಯನ್ನು ಪರಿಪೂರ್ಣ ಮಾಡಿದ್ದೇನೆ ಮತ್ತು 80 ಕೋಟಿ ರೂಪಾಯಿ ಒಳಚರಂಡಿ ಯೋಜನೆಯನ್ನು ಕೂಡ ಜಾರಿಗೆ ತರಲಾಗಿತ್ತು. ಈಗ ನಗರ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದೆಲ್ಲ ತಾವು ಮಾಡಿದ್ದು ಎಂದು ಹೇಳಿಕೊಂಡು ತಿರುಗುತ್ತಿದ್ದಾರೆ. ಇದು ಹಾಸ್ಯಾಸ್ಪದವಾಗಿದೆ ಎಂದು ಕಿಚಾಯಿಸಿದರು. ಹಾಲಿ ಶಾಸಕರು ಬೋಗಸ್ ರಾಜಕಾರಣಿಯಾಗಿದ್ದಾರೆ. ಮುಖ್ಯವಾಹಿನಿಗೆ ಬಂದು ಮಾತನಾಡುವುದನ್ನ ರೂಢಿಸಿಕೊಳ್ಳಿ, ಅದನ್ನ ಬಿಟ್ಟು ಕಾಲೋನಿಯಲ್ಲಿ ಮಾತನಾಡುವುದು ಬಿಡಬೇಕು ಎಂದು ಲೇವಡಿ ಮಾಡಿದರು. ಇನ್ನು ರಾಜಕಾರಣದಲ್ಲಿ ಯತ್ನಾಳ್ ಜೂನಿಯರ್ ಆಗಿದ್ದು ನಿರಾಣಿ ಅವರು ಸೀನಿಯರ್ ಎಂದು ನಿರಾಣಿ ಅವರ ಪರ ಬ್ಯಾಟ್ ಬೀಸಿದರು. ನಮ್ಮ ಜಿಲ್ಲೆಗೆ ಅದನ್ನ ಬೋರ್ಡ್ರೆ ತಳಿ ಅದು ಕರ್ನಾಟಕ ಅದು ಯಾವುದೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದರಿಂದ ಬೋರ್ಡ್ ನಿಂದ ಮಾಡಿದ್ರೆ 120 ಕೋಟಿ ರೂಪಾಯಿ ಆಗಿನ ಕಾಲದಾಗ ಈಗಲ್ಲ ಅದು ಫಂಡ್ ತಂದಿದ್ ನಾವು ಅಲ್ಲೇನದ್ರಾಗ ಅದು ಡೆವಲಪ್ಮೆಂಟ್ ಅಲ್ಲ ಅನ್ನೋದು ನಾನು ಪ್ರಶ್ನೆ ಮುಖಾಂತರ ನಗರ ಶಾಸಕರು ಮಾಡ್ಲಿಕ್ಕೆ ಕೇಳ್ತೀನಿ. ಆ ಜೊತೆನೇ 62 ಕೋಟಿ ರೂಪಾಯಿ ಒಂದು ಕುಡಿ ನೀರಿನ ವ್ಯವಸ್ಥೆ ಆಗಿನ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತ 2004 ನಾನು ಎಮ್ ಎಲ್ ಎ ಆದಕ್ಕೆ 20 ದಿವಸಕ್ಕೊಮ್ಮೆ ನೀರು ಬರ್ತೀವಿ ಬಿಜಾಪುರ 15 ದಿವಸ 20 ದಿವಸಕ್ಕೆ ಇರ್ತೀವಿ. ಮುಂದೆ ನಾವು ಅದನ್ನು 62 ಕೋಟಿ ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಮಾಡಿಸಿ ಆ ಒಂದು ಸಂಸ್ಥೆಯನ್ನು ಕರ್ನಾಟಕ ಸರ್ಕಾರದ ಒಂದು ಸಂಸ್ಥೆಯಿಂದ ಕೆಲಸ ಮಾಡಿಸಿ ಆ ಪೈಪ್ಲೈನ್ ಬದಲಾವಣೆ ಮಾಡಿ ಫಿಲ್ಟರ್ ಬೆಡ್ದು ಕೆಪಾಸಿಟಿ ಹೆಚ್ಚು ಮಾಡಿಸಿ ಟ್ಯಾಂಕ್ಗಳು ಬಿಜಾಪುರದಾಗ ಓರೇ ಟ್ಯಾಂಕ್ಗಳು ಕಡಿಮೆ ಇದ್ದು ಅವನ್ನ ಹೆಚ್ಚು ಮಾಡಿಸ್ಕೊಂಡು ಎಲ್ಲೋ ಒಂದು ಕಡೆ ಪೈಪ್ಲೈನ್ ಬ್ಲಾಸ್ಟ್ ಆಗ್ತದೆ ಅದ್ರ ಪೈಪ್ಲೈನ್ ಬದಲಾವಣೆ ಮಾಡಿಸಿ ಅದನ್ನು ಅಪ್ಗ್ರೇಡ್ ಮಾಡಿಸಿ ಎಲ್ಲ ಮಾಡಿದಾಗ ಅವ್ರ ಸಮಸ್ಯೆ ಬಗ್ಗೆ ಇರುತ್ತೆ. ನಾವು ಟ್ರಯಲ್ ಬೇಸಿಸ್ ಅಂತೇಳಿ 20x7 ಅನ್ನುವಂಥದ್ದು ಒಂದು ಯೋಜನೆ ಪ್ರಥಮ ಬಾರಿಗೆ ಬಿಜಾಪುರದ 3 ಜೂನಲ್ಲಿ ಪ್ರಾರಂಭ ಮಾಡಿದ್ವಿ. ಟೋಟಲ್ 20 ಜೂನ್ಗಳದಾವ. 3 ಜೂನ್ ಟ್ರಯಲ್ ಬೇಸ್ ಮಾಡಿದ್ವಿ ಅಂದ್ರೆ ಸಕ್ಸಸ್ ಆಗ್ತದಲ್ಲ ನೋಡ್ಬೇಕು. ಒಮ್ಮಿಂದಾಗವೇ ಮಾಡಿದ್ವಿ ಇನ್ವೆಸ್ಟ್ಮೆಂಟ್ ಸರ್ಕಾರ ದುಡ್ಡು ವೇಸ್ಟ್ ಆಗ್ಬಿಡ್ತು. ಆ 3 ಅವಾಗ ಸಕ್ಸಸ್ ಆಯ್ತವ. ಸಕ್ಸಸ್ ಆದ ನಂತರ ಆಮೇಲೆ ಅಮೃತ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಅಮೃತ ಯೋಜನೆಯಲ್ಲಿ 17 ವಾರ್ಡ್ಗಳಲ್ಲಿ ಕೆಲಸ ನಡೆಯಪ್ಪ. ಅದಕ್ಕೆ ನಾನು ಮನೇನು ಕೂಡ ಯೋಚನೆ ಮಾಡಿದೆ ಅದು ಎಲ್ಲ ಒಳಚರಂಡಿ ಕೆಲಸ ಮುಗಿದು ಸಂಪೂರ್ಣವಾಗಿ ಒಳಚರಂಡಿ ಯೋಜನೆ ಕೆಲಸ ಮುಗಿದು ಮಹಾನಗರ ಪಾಲಿಕೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಹ್ಯಾಂಡ್ ಓವರ್ ಮಾಡಿ ಈಗಾಗಲೇ ಅದು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎರಡೇ ಹೇಳಿ ನಾನು ಭಾಳ ಹೇಳಕ್ಕೆ ಹೋಗಿಲ್ಲ. ಒಂದು ವಾಟರ್ ಸಪ್ಲೈದು ಇಷ್ಟೆಲ್ಲ ಕೆಲಸ ಆದಮ್ಯಾಗ ಅವಾಗೆಲ್ಲ ನೀವು ಇದೇ ಒಂದು 4-5 ವರ್ಷದಿಂದ ನೋಡಿ ನೀರು ಕರೆಕ್ಟಾಗಿ ಬರ್ತಿತ್ತು. ಈಗ ನೀರು ಸರಿಯಾಗಿ ಬರೋಕ್ತಿಲ್ಲ ಅನ್ನೋಂಥ ಸಾಕಷ್ಟು ಕಡೆ ಆರೋಪಗಳು ಪತ್ರಿಕೆಗಳಲ್ಲಿ ನಾವು ಸುದ್ದಿಗಳನ್ನು ಸಾರ್ವಜನಿಕ ಪ್ರತಿಭಟನೆಗಳನ್ನು ನೋಡ್ಲಾತೀವಿ. ಆದರೆ ಇವೆರಡು ಸಣ್ಣ ಎರಡೇ ಉದಾಹರಣೆ, ಒಂದು 120 ಕೋಟಿದು, ಒಂದು 80 ಕೋಟಿದು, 82 ವಾಟರ್ ಸಪ್ಲೈ, ಒಂದು ಡ್ರೈನೇಜ್, ಮುನ್ನ ರೋಡ್ ಮಾಡಿಸೀನಿ ಅದು ಮಾಡಿಸೀನಿ. ಇನ್ನೊಂದು ಏನೋ ಹೇಳಿದ್ರು ಇಬ್ರಾಹಿಂ ರೋಜಾಬಲಿ ಒಬ್ಬ ಮನೆ ಇಟ್ಕೊಂಡು ಕೂತಾನ ಅದನ್ನು ಇಂಡೈರೆಕ್ಟ್ ನನ್ನ ಮ್ಯಾಗ ಅವ್ರ ಮನೆ ಮುಂದೆ ಆ ರೋಡ್ ಮಾಡಿಸಿದ್ ಅವ್ರ ಮನೆ ಮುಂದೆ ನಮ್ಮ ಮನೆ ಮುಂದೆ ರೋಡ್ ಇದ್ದಿದ್ದಿಲ್ಲ ಅಂತಲ್ಲ. ನಮ್ಮ ಮನೆ ಮುಂದೆ ರೋಡ್ ಆಲ್ರೆಡಿ ಇತ್ತು. ಟೂರಿಸಂ ಇಲಾಖೆ ಅದು ಇಬ್ರಾಹಿಂ ರೋಜಾ ಸ್ಮಾರಕ ಇರೋದ್ರಿಂದ ಟೂರಿಸಂ ಇಲಾಖೆಯಿಂದ ತಾನೇ ಆಟೋಮೆಟಿಕ್ಕಾಗಿ ಸ್ಯಾಂಕ್ಷನ್ ಬಂದಿತ್ತು. ಅದನ್ನು ಮಾಡಿದ್ದಾರೆ. ಇವರೇನು ದೊಡ್ಡ ಪ್ರಯತ್ನ ಅಲ್ಲ, ಸಾಮಾನ್ಯವಾಗಿ ನಡೆಯುವಂಥದ್ದು. ಅದಕ್ಕೆ ನಾನು ಇವರಿಗೊಂದು ಪ್ರಶ್ನೆ ಅಂದರೆ ಇವರು ಭಾಳಷ್ಟು ನಾನೇ ಮಾಡಿನೋ ಅಂಥದ್ದು ತಪ್ಪು. ಒಂದು ಆಯಾ ಕಾಲದಾಗ ಆಯಾ ಸಂದರ್ಭದಲ್ಲಿ ಮಾಡಿದ್ದಾರೆ. ನಾನೇನು ಮಾಡಿನೋವಂಥದ್ದು ನಾನು ಎಲ್ಲಿ ಭಾಳಷ್ಟು ಹೇಳ್ಕೊಳಕ್ಕೆ ಹೋಗಿಲ್ಲ. ಸುಮ್ಮನೆ ನೀವೇನೂ ಮಾಡಿಲ್ಲ, 20 ಕೋಟಿ ರೂಪಾಯಿ ರೋಡ್ ಮಾಡಿಸಿನ ಅಂದ್ರೆ ಅದು ಪಾಪ. ಆ ಕಾಂಟ್ರಾಕ್ಟ್ ನಿಮ್ಮ ಪ್ರಯತ್ನವನ್ನು ಕಾಂಟ್ರಾಕ್ಟರ್ ಪ್ರಯತ್ನ ಅದು ಆಮೇಲೆ ಬಂದಾಗ ಟೈಮ್ ಬಂದಾಗ ಹೇಳ್ತೀನಿ ಅದು ಏನೇನು ನಡೀತು ಅನ್ನುವಂಥದ್ದು. ಈ ಬೇಡ, 5 ವರ್ಷ ಇಲೆಕ್ಷನ್ ಉಳಿದೋದ, ಇಲೆಕ್ಷನ್ ಬಂದ್ಕೊಳ್ಳೇ ಚಾಲು. ಈಗ ನಾನು ನೋಡಿದೆ ಕೆಲವೊಬ್ರಿಗೆ ಇವರೇ ಬೈಕೋ ತಡೆಯಾಡ್ತಿರೋ ಅವರಿಗೆಲ್ಲ ನಮ್ಮ ಮಾತಿಗೆ ಮಾತಾಡಾಕ್ತಿರಿ. ಇದು ಇಲೆಕ್ಷನ್ ಬರೋಣ ಚಾಲೂನೇ ಇದು. ನಾನು ರೊಕ್ಕ ತಿಂದಿಲ್ಲ, ಇನ್ನಕಿನವ್ರು ರೊಕ್ಕ ತಿಂದಾರ, ಎಲ್ಲಿ ಸಾಬೀತದ ಸುಮ್ ಸುಮ್ಮನೆ ಯಾಕೆ ಮಾತಾಡ್ತೀವಿ. ಏನೋ ಭೀಮಾಶಂಕರ್ ನೀವು ರೊಕ್ಕ ತಿಂದಿರುತ್ತದೆ ಗಾಬರಿ ಹಾಕಿ ಸುಮ್ಮನೆ ಯಾಕೆ ನೋಟಿಸ್ ಕೊಡ್ತೀರಿ? ನಿಮಗೆ ನಾವು 8 ಸಲ ನೋಟಿಸ್ ಕೊಡ್ಬೋದು. ಎಲ್ಲಿ ಸಾಕ್ಷಿ ಅದಾವ ನನ್ನ ಅಕ್ರಮ ಆಸ್ತಿ ಮಾಡೀನಿ ಅಂತೇಳಿ ತೋರಿಸ್ಕೊಡ್ರಿ ನನಗೆ ಸರ್. ನಿಮ್ಗೆ ಸವಾಲದು ತೋರಿಸಿ ನಾನು ಎಲ್ಲಿ ಅಕ್ರಮ ಆಸ್ತಿ ಮಾಡೀನಿ, ಯಾವ ಗುಂಡಾಗಳು ಎಸ್ಲೇ ಆಸ್ತಿ ಮಾಡೀನಿ, ಯಾರು ನುಂಗೋದು. ನಾನು ಎಲ್ಲಿ ರೊಕ್ಕನೂ ತಿಲ್ಲಕ್ಕೆ ಹೋಗಿಲ್ಲ, ಪರ್ಸೆಂಟೇಜು ತಿಲ್ಲಕ್ಕೆ ಹೋಗಿಲ್ಲ, ಅದು ಮಾಡೋಕ್ಕೆ ಹೋಗಿಲ್ಲ. ಅದು ಆ ಕಾಂಟ್ರಾಕ್ಟ್ರೊಳಗೆ ಗೊತ್ತದ ಪಾಪ, ಅವ್ರು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಕಾಂಟ್ರಾಕ್ಟ್ರೊಳಗೆ. ಈಗ ಏನು ನಡೆದದ ಅವಾಗ ಏನು ನಡೆದ ಅನ್ನೋದು
ಈಗ ಬಾಡಿ ಸ್ವಲ್ಪ ದಿವಸ ಇಲೆಕ್ಷನ್ ಬರ್ತದೆ, ಇಲೆಕ್ಷನ್ದಾಗ ನಾನು ಅದೇನು ಹೇಳಬೇಕು ಹೇಳ್ತೀನಿ. ಮತ್ತು ಇನ್ನೊಂದು ಅದರಾಗ ಆರೋಪ ಮಾಡ್ರಿ, ಇವರೆಲ್ಲ ಕಕ್ಷೇತ್ರ ಮಾಡಿದ್ರು, ಹಿಂದಾಡಿ ಕಾಂಗ್ರೆಸ್ ಮಾಡಿಸಿದ್ರು, ನಾವೇನು ಮಾಡೋಕೆ ಹೋಗಿಲ್ಲ ಅಂತ ನೀವು ಆರಿಸಿ ಬಂದಿದ್ದೀವಿ. ನಾವು ಯಾಕೆ ಮಾಡೋಕೆ ಹೋಗಿಲ್ಲ, ಪಕ್ಷ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನನಗೆ ಒಂದು ಸೂಚನೆ ಕೊಟ್ಟರು, ನೀವೆಲ್ಲ ಇಲ್ಲಿ ನೀವು ಓಡಾಡೋಕೆ ಮನಸ್ಸಾಗಲಿಕ್ಕೆ ಅಂದ್ರೆ ಬೇರೆ ಕಡೆಯವ್ರು ಓಡಾಡ್ರಿ, ಇಲ್ಲಿ ಏನೋ ನೀವು ಹೆಚ್ಚಕಮ್ಮ ನಿಮ್ಮವ್ರು ಯಾರು ಮಾಡಬಾರ್ದು, ನಾವು ಮಾಡಾತೀವಿ ಸರ್ ಅಂತ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯವಾಗಿ ಸಂದರ್ಭದಲ್ಲಿ ಬಂದಿರೋ ನಾನು ಫೋನ್ ಮಾಡಿ ಭೇಟಿಯಾಗಿ ಭೇಟಿಯಾಗಿ ನೀವೆಲ್ಲ ಒಟ್ಟು ಸೀಟ್ ಆರಿಸಿ ಬರೋಂಗೆ ನೀವು ಪ್ರಯತ್ನ ಮಾಡಬೇಕು. ನಿಮಗೆ ಅವ್ರಿಗೆ ಸರಿ ಇಲ್ಲ ಅಂದ್ರೆ ನೀವು ಪ್ರಚಾರಕ್ಕೆ ಹೋಗ್ಲಿಕ್ಕೆ ಬಿಡೋಲ್ಲ.